ಎಲ್ಲಿ ನೋಡಿದ್ರೆ ಎಳ್ನೀರ್ ಗಾಡಿಗಳೇ. ದಿನಕ್ಕೆ ಲಕ್ಷಾಂತರ ಎಳ್ನೀರ್ಗಳು ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಂಟ್ರಿಗಾಗ್ಲಿ ಬೇರೆ ಸ್ಟೇಟ್ಗಾಗ್ಲಿ. ನಿಂದೆಲ್ಲ ನೋಡ್ಬೋದು ರಾಶಿ ರಾಶಿ ಎಳ್ನೀರ್ಗಳೆಲ್ಲ ಇಲ್ಲೇ ಇವೆ. ರೈತರಿಂದ ತಗೊಂಬರೋದು ಇವರು 16 ರೂಪಾಯಿ ಹಂಗೆ ತಗೊಂಬರ್ತಾರೆ. ಎಳ್ನೀರ್ಗಳೆಲ್ಲ ತುಂಬ್ತವ್ರೆ ಅಲ್ಲಿ ಈ ಲಾರಿಗೆ. ಹೈ ವೀಬರ್ಸ್, ವೆಲ್ಕಮ್ ಬ್ಯಾಕ್. 7 ಕಾಂಟಿನೆಂಟ್ಸ್ ಇದೆ, ಅದರಲ್ಲಿ ಲಾರ್ಜೆಸ್ಟ್ ಕಾಂಟಿನೆಂಟ್ ಏಷ್ಯಾ. ಈ ಒಂದು ಏಷ್ಯಾಗೆ ಲಾರ್ಜೆಸ್ಟ್ ಎಳ್ನೀರ್ ಮಾರ್ಕೆಟ್ ಅಂದರೆ ನಮ್ಮ ಮದ್ದೂರಲ್ಲಿ ಇರುವಂತಹ APMC ಎಳ್ನೀರು ಮಾರ್ಕೆಟು. ನಾನು ಹಿಂದೆ ನೋಡ್ತಿರ್ಬೋದು ಎಳ್ನೀರು ಮಾರ್ಕೆಟ್ ಇದೆ, APMC ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಅಂದ್ಬಿಟ್ಟು. ಇಲ್ಲಿ ಹಿಂದೆ ಕಡೆ ನೋಡ್ತಿದ್ದೀರಲ್ಲ ಈ ಒಂದು ಎಳ್ನೀರು ಮಾರ್ಕೆಟು, ಇವಾಗ ಇದ್ರ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಇದೆ ಅನ್ನೋದನ್ನ. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ. ಫುಲ್ಲು ಇಲ್ಲೆಲ್ಲ ಎಳ್ನೀರು ಡೀಲೇ ಮಾಡೋದು. ಎಲ್ಲಿ ನೋಡಿದ್ರೆ ಎಳ್ನೀರು ಗಾಡಿಗಳೇ. ಇಲ್ಲೆಲ್ಲ ನೋಡ್ಬೋದು ನೀವು ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಲಾರಿಗಳಿಗೆಲ್ಲ. ಎಲ್ಲ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿರ್ತವೆ. ಇಲ್ಲಿ ನೋಡಿ, ಅಲ್ಲಿ ಆಂಧ್ರ ಪ್ರದೇಶ್ ಗಾಡಿ, ಅದು ಇನ್ನೊಂದು ಮಹಾರಾಷ್ಟ್ರ ಗಾಡಿ, ರಾಜಸ್ಥಾನ್ ಗಾಡಿ, ಎಲ್ಲ ಬೇರೆ ಬೇರೆ ಸ್ಟೇಟ್ಸ್ಗಳಿಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿಂದನೇ. ನೋಡಿ, ರಾಜಸ್ಥಾನ್ಗೂ ಎಕ್ಸ್ಪೋರ್ಟ್ ಆಗ್ತೈತೆ ಇದು ರಾಜಸ್ಥಾನ್ ಗಾಡಿ. ನಾನು ಹಿಂದೆ ಎಲ್ಲ ನೋಡ್ಬೋದು ರಾಶಿ ರಾಶಿ ಎಳ್ನೀರ್ಗಳೆಲ್ಲ ಇಲ್ಲೇ ಇವೆ. ಇವಾಗ ಇಲ್ಲೇನು ನೋಡ್ತಿದ್ದೀರೋ, ಇದೇ ಲಾರ್ಜೆಸ್ಟ್ ಎಳ್ನೀರ್ ಮಾರ್ಕೆಟು ನಮ್ಮ ಕರ್ನಾಟಕಕ್ಕಾಗಲಿ, ನಮ್ಮ ಇಂಡಿಯಾಗಾಗಲಿ, ನಮ್ಮ ಏಷ್ಯಾ ಕಾಂಟಿನೆಂಟ್ಗೆನೇ ಇದೇ ಲಾರ್ಜೆಸ್ಟ್ ಎಳ್ನೀರ್ ಮಾರ್ಕೆಟು. ಇಲ್ಲಿ ನೋಡಿ ಎಷ್ಟು ಎಳ್ನೀರ್ಗಳೆಲ್ಲ ಇಲ್ಲೇ ಬಿದ್ದಿವೆ. ಇವೆಲ್ಲ ಸೈಡ್ ಸೈಡಲ್ಲೆಲ್ಲ ಹೋಗ್ಬಿಡೈತೆ ನೋಡಿ. ಇದೆಲ್ಲ ಕಮ್ಮಿ ರೇಟಿಗೆ ಮಾರ್ಬಿಡ್ತಾರೆ, ಕಮ್ಮಿ ರೇಟಿಗೆ ಕೊಟ್ಬಿಡ್ತಾರೆ. ಚೆನ್ನ ಚೆನ್ನಾಗಿರೋ ಎಳ್ನೀರ್ನೆಲ್ಲ ಜಾಸ್ತಿಗೆ ಕೊಡೋದು. ಅಲ್ಲಿ ಅಲ್ಲಿದೆ ನೋಡಿ, ಅದೆಲ್ಲ ಜಾಸ್ತಿ ರೇಟು. ಈ ಥರ ಎಳ್ನೀರೆಲ್ಲ ತೊಗೊಂಬರ್ತಾರೆ ರೈತರಿಂದ ತೊಗೊಂಬರೋದು. ಇವರು 16 ರೂಪಾಯಿ ಹಂಗೆ ತೊಗೊಂಬರ್ತಾರೆ, ಬಟ್ ಇವ್ರು ಸೇಲ್ ಮಾಡೋದು 28 ರೂಪಾಯಿ, 30 ರೂಪಾಯಿ, 35 ರೂಪಾಯಿ ಈ ಥರ ಸೇಲ್ ಮಾಡ್ತಾರೆ. ಇವಾಗ ನಾವು ತೊಗೊಂಬಂದಿದ್ದೀವಲ್ಲ, ಇದು 16 ರೂಪಾಯಿಗೆ ತೊಗೊಂಬಂದಿರೋದು ರೈತರ ಹತ್ರ. ಆದರೆ ಇವರು ಇಲ್ಲಿ ಕೊಡ್ತಾ ಇರೋದು ಎಷ್ಟಕ್ಕೆ ಅಂದರೆ 26 ರೂಪಾಯಿ ಕೊಡ್ತಾ ಇರೋದು. ನೋಡಿ ಎಷ್ಟಿದೆ ಪ್ರಾಫಿಟ್ ಅಂದ್ಬಿಟ್ಟು. ಈ ಥರ ಇರುತ್ತೆ ಒಂದು ಎಳ್ನೀರು ಗುರು. ನಾನು ಹೇಳ್ತಾ ಇರೋದು ಇಲ್ಲಿ ಡೈರೆಕ್ಟು ರೈತರು ಬರೋಲ್ಲ, ಜಾಸ್ತಿ ಕಡಿಮೆ ಗುರು ಬರೋದು ಇಲ್ಲಿ ರೈತರು. ಡೈರೆಕ್ಟ್ ಬರೋದು ಈ ಥರ ಡೀಲರ್ಸ್ ಕೊರಲ್ಲಿ ಬರೋದು. ನೋಡಿ, ಈ ಥರ ದೊಡ್ಡ ದೊಡ್ಡ ಲಾರಿಗಳಿಗೆ ಎಳ್ನೀರೆಲ್ಲ ತುಂಬಿಸ್ಕೊಂಡು ಹೋಗ್ತಾರೆ. ಹರಿಯಾಣ ಇದು. ಇಲ್ಲಿ ನೋಡಿ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಹರಿಯಾಣದಿಂದ ಬಂದಿರೋದು. ಇಲ್ಲಿರೋದು ರಾಜಸ್ಥಾನ, ಪಂಜಾಬ್ಗೂ ಹೋಗುತ್ತೆ ಇಲ್ಲಿಂದ ಎಳ್ನೀರು. ಈ ಮಾರ್ಕೆಟ್ಗೆ ಇದೆ ಆಫೀಸು. ದಿನಕ್ಕೆ ಲಕ್ಷಾಂತರ ಎಳ್ನೀರುಗಳು ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಂಟ್ರಿಗಾಗಲಿ ಬೇರೆ ಸ್ಟೇಟ್ಗಾಗಲಿ. ನೀವೇ ಯೋಚನೆ ಮಾಡಿ, ಇಡೀ ಏಷ್ಯಾ ಕಾಂಟಿನೆಂಟ್ಗೆನೆ ಇದೆ ಲಾರ್ಜೆಸ್ಟ್ ಎಳ್ನೀರು ಮಾರ್ಕೆಟು ಅಂದರೆ ನೀವು ಯೋಚನೆ ಮಾಡಿ ಯಾವ ಥರ ಇರ್ಬೋದು ಅಂತ. ಎಷ್ಟು ದೊಡ್ಡದಂದರೆ ಸಿಕ್ಕಾಪಟ್ಟೆ ದೊಡ್ಡದು. ಈ ಥರ ಲೈನ್ ಇವಾಗೇನು ಇಲ್ಲಿ ನೋಡ್ತಿದ್ದೀರೋ, ಈ ಥರ ಆ ಕಡೆ ಎರಡಿದೆ ಮತ್ತಿನ್ನೂ ಆ ಕಡೆ ಎಲ್ಲ ಜಾಸ್ತಿ ಇದೆ. ಇಲ್ಲೆಲ್ಲ ಎಳ್ನೀರು ವ್ಯವಹಾರ ಬಿಟ್ಟರೆ ಬೇರೆ ಇನ್ಯಾವ ವ್ಯವಹಾರನೂ ನಡೆಯಲ್ಲ. ಇಲ್ಲಿ ಯಾವ ಥರ ಎತ್ತಾಗ್ತಾ ಇದೆ ನೋಡಿ, ಎಳ್ನೀರುಗಳೆಲ್ಲ ತುಂಬ್ತವ್ರೆ ಅಲ್ಲಿ ಈ ಲಾರಿಗೆ. ಇಲ್ಲೆಲ್ಲ ಇದೆಯಲ್ಲ, ಇದನ್ನೆಲ್ಲ ಎತ್ಕೊಂಡು ಈ ಥರ ಲಾರಿಗಳಿಗೆ ಹಾಕ್ಬಿಡ್ತಾರೆ. ಇವರೇನು ಒಂದು 16 ರೂಪಾಯಿ ಹಂಗೆ ತೊಗೊಂಬಂದಿರ್ತಾರೆ, ಇಲ್ಲಿ ಜಾಸ್ತಿಗೆ ಸೆಲ್ ಮಾಡ್ತಾರೆ. ಇದು ಒಂದೇ ರೀತಿ ಇರೋಲ್ಲ ಮಾರ್ಕೆಟಲ್ಲಿ ಪ್ರೈಸು, ವೇರಿಯೇಷನ್ ಆಗ್ತಾನೆ ಇರುತ್ತೆ. ಬೆಳಗ್ಗೆ ಒಂಥರ ಇರುತ್ತೆ ರೇಟು, ಸಾಯಂಕಾಲ ಒಂಥರ ಇರುತ್ತೆ, ಮಧ್ಯಾಹ್ನ ಒಂಥರ ಇರುತ್ತೆ, ಹೇಳೋಕ್ಕಾಗಲ್ಲ, ದಿನ ಒಂದೊಂಥರ ಇರುತ್ತೆ ರೇಟು. ಬೆಲೋರಿಂದ ಎಲ್ಲ ಲಾರಿಗೆ ಲೋಡ್ ಮಾಡ್ತಾಯಿದ್ದಾರೆ ನೋಡಿ, ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೇಳಿ.